ಸದ್ಯ ಮಂಡ್ಯದ ನಾಗಮಂಗಲ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಎಲ್ಲಾ ಬಂಧಿತ 52 ಆರೋಪಿಗಳಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. 14 ದಿನ ಜೈಲು ವಾಸಕ್ಕೆ 52 ಗಲಭೆ ಆರೋಪಿಗಳು ಸದ್ಯ ತೆರಳ್ತಾ ಇದ್ದಾರೆ. ಎಲ್ಲಾ ಆರೋಪಿಗಳನ್ನ ಮಂಡ್ಯ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಸೆಪ್ಟೆಂಬರ್ 25ರವರೆಗೆ ನ್ಯಾಯಾಂಗ ಬಂಧನದಲ್ಲಿ ಇವರನ್ನ ಇರಿಸಲಾಗ್ತಾ ಇದೆ. ಮಂಡ್ಯದ ನಾಗಮಂಗಲ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ 52 ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಲಾಗಿದ್ದು ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. 14 ದಿನ ಜೈಲು ವಾಸಕ್ಕೆ 52 ಗಲಭೆ ಆರೋಪಿಗಳು ಸದ್ಯ ತೆರಳಿದ್ದಾರೆ. ಎಲ್ಲ ಆರೋಪಿಗಳನ್ನ ಮಂಡ್ಯ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಸೆಪ್ಟೆಂಬರ್ 25ರವರೆಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ನಾಗಮಂಗಲ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳು ಸದ್ಯ ಜೈಲು ಪಾಲಾಗಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಯಾರು ಆರೋಪಿ ಜೈಲು ಪಾಲಾಗಿದ್ದಾರೆ, ಅವರ ಓರ್ವ ತಾಯಿ ಕುಸಿದು ಬಿದ್ದಿದ್ದಾರೆ. ನಾಗಮಂಗಲ ಕೋರ್ಟ್ ಮುಂಭಾಗ ಈ ಘಟನೆ ನಡೆದಿರುವಂಥದ್ದು. ತಮ್ಮ ಮಕ್ಕಳು ಜೈಲು ಪಾಲಾಗಿದ್ದನ್ನ ಕೇಳಿ ಕುಸಿದು ಬಿದ್ದಿದ್ದಾರೆ ಓರ್ವ ತಾಯಿ. ಮತ್ತೊಂದು ಕಡೆ ಜೈಲು ಸೇರಿದವರ ಕುಟುಂಬಸ್ಥರ ಆಕ್ರಂದನ ಅಲ್ಲಿ ಮುಗಿಲು ಮುಟ್ಟಿದೆ. ನಿನ್ನೆ ಮಂಡ್ಯ ಜಿಲ್ಲೆಯಲ್ಲಿ ಭಾರಿ ಗಲಭೆಯನ್ನ ಸೃಷ್ಟಿ ಮಾಡಿದ್ರು. ಹೀಗಾಗಿ 52 ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಎಲ್ಲ ಆರೋಪಿಗಳು ಸದ್ಯ ಜೈಲು ಪಾಲಾಗಿದ್ದಾರೆ. ಹೀಗಾಗಿ ಈ ವಿಷಯ ತಿಳಿತಾ ಇದ್ದಂತೆ ಓರ್ವನ ತಾಯಿ ಕುಸಿದು ಬಿದ್ದಿದ್ದಾರೆ. ನಾಗಮಂಗಲ ಕೋರ್ಟ್ ಮುಂಭಾಗ ಈ ಘಟನೆ ನಡೆದಿರುವಂಥದ್ದು. ತಮ್ಮ ಮಕ್ಕಳು ಜೈಲು ಪಾಲಾಗಿದ್ದನ್ನ ಕೇಳಿ ಕುಸಿದು ಬಿದ್ದಿದ್ದಾರೆ ಓರ್ವ ತಾಯಿ. ಮತ್ತೊಂದು ಕಡೆ ಜೈಲು ಸೇರಿದವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನಾಗಮಂಗಲ ಕೋರ್ಟ್ ಮುಂಭಾಗ ಈ ಘಟನೆ ನಡೆದಿರುವಂಥದ್ದು. ನಿನ್ನೆ ಮಂಡ್ಯದ ನಾಗಮಂಗಲದಲ್ಲಿ ಭಾರಿ ಘರ್ಷಣೆಗೆ ಕಾರಣವಾಯಿತು. ಇಂದು 52 ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಅವರನ್ನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. 14 ದಿನ ಜೈಲು ವಾಸಕ್ಕೆ 52 ಗಲಭೆ ಆರೋಪಿಗಳು ಹೋಗಿದ್ದಾರೆ. ಈ ವಿಷಯ ತಿಳಿತಾ ಇದ್ದಂತೆ ತಮ್ಮ ಮಕ್ಕಳು ಜೈಲು ಪಾಲಾದ್ರು ಅಂತ ಓರ್ವ ತಾಯಿ ಕುಸಿದು ಬಿದ್ದಿದ್ದಾರೆ. ನಾಗಮಂಗಲ ಕೋರ್ಟ್ ಮುಂಭಾಗ ಈ ರೀತಿಯ ಒಂದು ಘಟನೆಗೆ ಸಾಕ್ಷಿಯಾಯಿತು. ಮತ್ತೊಂದು ಕಡೆ ಜೈಲು ಸೇರಿದವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ.